ತಲೆ ತಗ್ಗಿಸೋ ಕೆಲಸ ಮಾಡಲ್ಲ. ನಟನ ಈ ವಿಡಿಯೋ ವೈರಲ್ ಆಗ್ತಾ ಇದೆ. ವಿಡಿಯೋದಲ್ಲಿ ನಟ ಹೇಳಿದ್ದೇನು, ಕನ್ನಡ ಸಿನಿಮಾ ರಂಗದ ಒಬ್ಬ ನಟನ ಒಂದು ವಿಡಿಯೋ ತುಂಬ ವೈರಲ್ ಆಗ್ತಾ ಇದೆ. ಅದರಲ್ಲಿ ಏನಪ್ಪ ಅಂತಂದರೆ, ನನ್ನ ಅಭಿಮಾನಿಗಳು ತಲೆ ತಗ್ಗಿಸೋ ಕೆಲಸ ನಾನು ಯಾವತ್ತೂ ಮಾಡಲ್ಲ. ಯಾವ ನಟ ಈ ಮಾತನ್ನು ಹೇಳಿದ್ದು? ಯಾವ ವಿಡಿಯೋ ಇದು ವೈರಲ್ ಆಗ್ತಿರೋದು? ಏನಕ್ಕೆ ಈ ಸಮಯದಲ್ಲೇ ವೈರಲ್ ಆಗ್ತಾ ಇದೆ? ನೋಡ್ಕೊಂಬರೋಣ, ಬನ್ನಿ. ನನ್ನ ಅಭಿಮಾನಿಗಳು ತಲೆ ತಗ್ಗಿಸೋ ಕೆಲಸ ಯಾವಾಗಲೂ ಮಾಡಲ್ಲ. ಯಶ್ ಹಳೆಯ ವಿಡಿಯೋ ಫುಲ್ ವೈರಲ್. ಯಶ್ ಅವರು ಪ್ಯಾನ್ ಇಂಡಿಯಾ ಹೀರೋ ಆಗಿದ್ದಾರೆ. ಈ ಕಾರಣಕ್ಕೆ ಅವರು ಮೊದಲಿನಷ್ಟೇ ಅಭಿಮಾನಿಗಳಿಗೆ ಲಭ್ಯವಿಲ್ಲ. ಹಾಗಂತ ಅವರಿಗೆ ಅಭಿಮಾನಿಗಳ ಮೇಲೆ ಇರೋ ಗೌರವ ಪ್ರೀತಿ ಕಡಿಮೆ ಆಗಿಲ್ಲ. ಯಾರಾದರೂ ಅಭಿಮಾನಿಗಳು ಸಿಕ್ಕರೆ ಯಶ್ ಪ್ರೀತಿಯಿಂದ ಫೋಟೋಗೆ ಪೋಸ್ ಕೊಡ್ತಾರೆ. ಅಶ್ಲೀಲ ಸಂದೇಶ ಕಳುಹಿಸಿ ಕೊಲೆಯಾದ ರೇಣುಕಾ ಸ್ವಾಮಿ ಕೇಸ್ನಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಈ ಪ್ರಕರಣ ಸಾಕಷ್ಟು ಚರ್ಚೆ ಹುಟ್ಟುಹಾಕ್ತಾ ಇದೆ. ಅವರಿಂದಾಗಿ ಸ್ಯಾಂಡಲ್ವುಡ್ ತಲೆ ತಗ್ಗಿಸುವಂತೆ ಆಗಿದೆ. ಕೊಲೆ ಕೇಸ್ನಲ್ಲಿ ದರ್ಶನ್ ಬಂಧನಕ್ಕೆ ಒಳಗಾದರೂ ಅವರ ಫ್ಯಾನ್ ಬೆಂಬಲವು ಸೂಚಿಸುತ್ತಿದ್ದಾರೆ. ಈ ಕಾರಣಕ್ಕೆ ಅವರು ಟೀಕೆಗೆ ಒಳಗಾಗ್ತಾ ಇದ್ದಾರೆ. ಈ ಮಧ್ಯೆ ಯಶ್ ಅಭಿಮಾನಿಗಳು ಅವರ ಈ ಮೊದಲ ಹೇಳಿದ ಹೇಳಿಕೆಯೊಂದರ ವಿಡಿಯೋವನ್ನು ವೈರಲ್ ಮಾಡುತ್ತಿದ್ದಾರೆ. ಈ ವಿಡಿಯೋದಲ್ಲಿ ಯಶ್ ಅವರು ಅಭಿಮಾನಿಗಳ ಬಗ್ಗೆ ಹೆಮ್ಮೆಯಿಂದ ಮಾತನಾಡಿದರು. ಅಷ್ಟೇ ಅಲ್ಲ, ಅಭಿಮಾನಿಗಳು ತಲೆ ತಗ್ಗಿಸೋ ಕೆಲಸ ಮಾಡಲ್ಲ ಎಂದಿದ್ದರು. ಈ ಮಾತನ್ನು ಅವರು ಈಗಲೂ ಉಳಿಸಿಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಅಭಿಮಾನಿಗಳಿಗೆ ನಾನೇನಪ್ಪ ಹೇಳೋಕ್ಕಾಗುತ್ತೆ? ಅವ್ರಿಗೆ ನಾವು ಯಾವತ್ತೂ ಋಣಿ ಅಷ್ಟೇ, ಅದೊಂದೇ ಮಾತು. ಪ್ರತಿ ಹಂತದಲ್ಲೂ ನಾನು ಯಾವಾಗಲೂ ಹೇಳೋದು ಒಂದೇ ಮಾತು, ನೀವು ಕೊಡೋ ಶಕ್ತಿಯಿಂದ, ನೀವು ಕೊಡೋ ಆಶೀರ್ವಾದದಿಂದ ನಾವು ಹೊರಗಡೆ ಧೈರ್ಯವಾಗಿ ತಲೆ ಎತ್ಕೊಂಡು ನಿಲ್ತೀವಿ, ಯಾರನ್ನ ಬೇಕಾದ್ರೂ ಫೇಸ್ ಮಾಡ್ತೀವಿ. ಇನ್ನೂ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ, ನಾನು ಯಾವಾಗಲೂ ಅಭಿಮಾನಿಗಳ ಜೊತೆ ಸೇರಿದಾಗ ಒಂದೇ ಒಂದು ಮಾತು ಹೇಳೋದು, ನೀವು ತಲೆ ತಗ್ಸೋಂಥ ಕೆಲಸ ಯಾವತ್ತೂ ಮಾಡಲ್ಲ. ಯಶ್ ಅಭಿಮಾನಿಗಳು ಅಂತ ಯಾರಾದ್ರೂ ಹೇಳಿದ್ರೆ ತಲೆ ಎತ್ಕೊಂಡು ಇರಬೇಕಂತ ಬದುಕ್ತೀವಿ. ಅಭಿಮಾನಿಗಳಿಗೆ ನಾನೇನಪ್ಪ ಹೇಳೋಕ್ಕಾಗುತ್ತೆ? ಅವ್ರಿಗೆ ನಾವು ಯಾವತ್ತೂ ಋಣಿ ಅಷ್ಟೇ, ಅದೊಂದೇ ಮಾತು. ಪ್ರತಿ ಹಂತದಲ್ಲೂ ನಾನು ಯಾವಾಗಲೂ ಹೇಳೋದು ಒಂದೇ ಮಾತು, ನೀವು ಕೊಡೋ ಶಕ್ತಿಯಿಂದ, ನೀವು ಕೊಡೋ ಆಶೀರ್ವಾದದಿಂದ ನಾವು ಹೊರಗಡೆ ಧೈರ್ಯವಾಗಿ ತಲೆ ಎತ್ಕೊಂಡು ನಿಲ್ತೀವಿ, ಯಾರನ್ನ ಬೇಕಾದ್ರೂ ಫೇಸ್ ಮಾಡ್ತೀವಿ. ಇನ್ನೂ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ, ನಾನು ಯಾವಾಗಲೂ ಅಭಿಮಾನಿಗಳ ಜೊತೆ ಸೇರಿದಾಗ ಒಂದೇ ಒಂದು ಮಾತು ಹೇಳೋದು, ನೀವು ತಲೆ ತಗ್ಸೋ ಅಂತ ಕೆಲಸ ಯಾವತ್ತೂ ಮಾಡಲ್ಲ. ಯಶ್ ಅಭಿಮಾನಿಗಳು ಅಂತ ಯಾರಾದ್ರೂ ಹೇಳಿದ್ರೆ ತಲೆ ಎತ್ಕೊಂಡು ಇರಬೇಕಂತ ಬದುಕ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಯಾರು ಏನಂತೀರ ನೀವು? ಅವರು ಅವ್ರವ್ರ ಒಳಗಿಂದ ಒಳಗಡೆನೂ ಒಂದಾಗಿ ಇರ್ತಾರೆ. ಸುಮಲತಾ ಅಂಬರೀಶ್ ಅವ್ರ ಎಲೆಕ್ಷನ್ ಟೈಮಲ್ಲಿ ಯಶು ಮತ್ತು ದರ್ಶನ್ ಸಾಹೇಬರು ಇಬ್ಬರು ಜೋಡಿ ಎತ್ತ ಥರ ಕೆಲಸ ಮಾಡಿ ಅವರನ್ನು ಆರಿಸ್ತಗೊಂಬಂದಿದ್ರು ಅಲ್ವಾ? ಸೊ ಅವ್ರವ್ರು ಒಂದೇ ಇರ್ತಾರೆ, ನೀವೇನಕ್ರಿ ಬಡದಾಡ್ಸಾಯ್ತೀರಾ? ನಿಮಗೇನು ಕೆಲಸ? ಮನೇಲಿ ಅಕ್ಕಿ ಆಯ್ತಾ, ಬೇಳೆ ಆಯ್ತಾ, ದುಡ್ಕೊಂಡು ತರ್ತಿದ್ದೀರಾ, ಇಲ್ಲಪ್ಪ ಅಂದರೆ ಅಪ್ಪ ತರ್ತಿದ್ದಾರ, ಏನು? ಅದಕ್ಕೆ ಈ ವಾರು ಅದು ಇದು, ನಾನು ಅವನ ಹೊಟ್ಟೆ ಉರಿಸೆ ಇವನ ಹೊಟ್ಟೆ ಉರಿಸೆ ಬಿಡ್ರಿ, ಫ್ಯಾನ್ ಇರಿ, ನಾವು ಬೇಡ ಅಂತ ಹೇಳ್ತಿಲ್ಲ. ಆದರೆ ಇವಾಗ ನೋಡಿ, ಫ್ಯಾನ್ ಇಟ್ಕೊಂಡು ಫ್ಯಾನ್ಗಳಿಂದನೇ ಈ ಕೆಲಸಗಳನ್ನು ಮಾಡಿಸಿದ್ದು ನಟ ದರ್ಶನ್ ಅಲ್ವಾ? ಫ್ಯಾನ್ಗಳಿಂದನೇ ಏನಂತೀರಿ ನೀವು, ಸಂಘದ ಅಭಿಮಾನಿ ಸಂಘದ ಅಧ್ಯಕ್ಷ ಅವನ ಕಡೆ ಅಂದ್ರೆ ಹೇಳಿಸಿ, ಅವನಿಂದ ಸ್ಕೆಚ್ ಹಾಕ್ಸಿ, ಅವರನ್ನು ಕರೆಸಿ ಅಲ್ವಾ? ಆಮೇಲೆ ಬೆಂಗಳೂರಿಗೆ ಕರ್ಕೊಂಬಂದು ಸಿಕ್ಕಾಪಟ್ಟೆ ಹೊಡೆದು ಹಲ್ಲೆ ಮಾಡಿ ಹಲ್ಲೆ ಮಾಡಿ ಬಿಡಬೇಕಂತ ಅಂದ್ಕೊಂಡಾಗ ಸತ್ತೇ ಹೋಗ್ಬಿಟ್ಟ ಆ ಮನುಷ್ಯ. ಸೊ ಫ್ಯಾನ್ಗಳೇ ಎಚ್ಚರದಿಂದಿರಿ, ಈ ಜಗಳಗಳು ಬೇಡ. ಮನೇಲಿ ಹಿಟ್ಟಿಲ್ವಾ, ಹಿಟ್ಟು ಹೆಂಗೆ ದುಡಿಬೇಕು ಅದನ್ನು ಯೋಚನೆ ಮಾಡಿ. ಮನೇಲಿ ಬೇಳೆ ಇಲ್ವಾ, ಬೇಳೆ ಥರ ಕಾಸಲ್ಲಿಂದ ತರಬೇಕು ಅದನ್ನು ಯೋಚನೆ ಮಾಡಿ. ಅದನ್ನೆಲ್ಲ ಬಿಟ್ಟು ಅವರು ಹಳೆ ವಿಡಿಯೋ ವೈರಲ್ ಮಾಡಿದೆ, ಇವ್ರ ಹೊಟ್ಟೆ ಉರಿಸ ದರ್ಶನ್ ಅಭಿಮಾನಿಗಳ ಹೊಟ್ಟೆ ಉರಿಸ್ತಾ ಇದ್ದೀನಿ
ಅವ್ರ ಅಭಿಮಾನಿಗಳ ಹೊಟ್ಟೆ ಉರಿಸ್ತಾ ಇದ್ದೀನಿ, ಅವ್ರು ಆ ವಿಡಿಯೋ ಈ ವಿಡಿಯೋ ತಂದು ಹಾಕ್ಬೇಡಿ, ತಂದು ಹಾಕೋಕ್ಕೆ ಹೋಗಬೇಡಿ. ಸೊ ಇಷ್ಟು ಹೇಳ್ತಾ ಇದು ನಾನು ಹೇಳಿರೋ ಮಾತು ನಿಮಗೆ ಏನಾದರೂ ಖಡಕ್ ಅಂತ ಅನಿಸಿದ್ರೆ ಕ್ಷಮೆ ಇರಲಿ. ಆದರೂ ಕೂಡ ಇದು ಸತ್ಯ, ಇದಕ್ಕೆ ನಾವೇನಂತೀವಿ ನಗ್ನ ಸತ್ಯ ಅಂತ ಕರಿತೀವಿ. ಸೊ ಅದಕ್ಕೆ ನಾನು ಹೇಳಿರೋ ಮಾತು ಕರೆಕ್ಟಾಗತ್ತೆ ನಿಮ್ಗೆ ಅನಿಸಿದ್ರೆ ಎಸ್ ಸರ್ ಅಂತ ಹೇಳಿ ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಫ್ರೀ ಬಿಟ್ಟಿದ್ದೀನಿ, ಕಮೆಂಟ್ ಹಾಕಿ ವೀಕ್ಷಕರೇ.